ಇದು ಚಾಮರಾಜನಗರದ ಗುಂಡ್ಲುಪೇಟೆಯ ಬಳಿ ಇರುವ ತ್ರಯಂಬಕೇಶ್ವರ ದೇವಸ್ಥಾನ. ಈ ದೇವಸ್ಥಾನವನ್ನು ಸುಮಾರು ಕ್ರಿಸ್ತಶಕ 1435 ವೇಳೆಗೆ ಕಟ್ಟಿರಬಹುದೆಂದು ಇಲ್ಲಿ ದೊರೆತಿರುವ ಶಾಸನಗಳ ಮೂಲಕ ತಿಳಿದುಬರುತ್ತದೆ. ಈ ದೇವಸ್ಥಾನ ಸಂಕೀರ್ಣದಲ್ಲಿ ತ್ರಯಂಬಕೇಶ್ವರ ದೇವಸ್ಥಾನದ ಜೊತೆಗೆ ತ್ರಯಂಬಕೇಶ್ವರಿ, ದುರ್ಗಾ, ಚಂಡಿಕೇಶ್ವರ ಮುಂತಾದ ಸಣ್ಣ ಸಣ್ಣ ಗುಡಿಗಳಿವೆ. ಕಾಲಗರ್ಭದಲ್ಲಿ ಮರೆಯಾಗಿದ್ದ ಈ ದೇವಸ್ಥಾನವನ್ನು 2009 ಮತ್ತೆ ಜೀರ್ಣೋದ್ಧಾರಗೊಳಿಸಲಾಯಿತು. ಈ ದೇವಸ್ಥಾನದ ಮಹಾದ್ವಾರವು ವಿಜಯನಗರ ಕಾಲದಲ್ಲಿ ನಿರ್ಮಿತವಾದಂತೆ ಕಂಡುಬರುತ್ತದೆ. ಇಲ್ಲಿರುವ ಅರ್ಧ ಮಂಟಪದ ಈಶಾನ್ಯ ಮತ್ತು ಆಗ್ನೇಯ ಮೂಲೆಗಳಲ್ಲಿ ಹಂಪಿಯಲ್ಲಿ ಇರುವಂತೆ ನಾದಸ್ವರದ ಕಂಬಗಳನ್ನು ಕಾಣಬಹುದಾಗಿದೆ. ಇನ್ನು ದೇವಸ್ಥಾನದ ಗರ್ಭಗೃಹದಲ್ಲಿ ತ್ರಯಂಬಕೇಶ್ವರ ಲಿಂಗ ರೂಪದಲ್ಲಿದ್ದು ಈ ಲಿಂಗದ ಮೇಲೆ ತ್ರಿಕಾಲವು ಸೂರ್ಯರಶ್ಮಿಯ ಮಜ್ಜನವಾಗುವುದು ವಿಶೇಷ. ಇದು ಒಮ್ಮೆ ಭೇಟಿ ನೀಡಲೇಬೇಕಾದಂತಹ ದೇವಸ್ಥಾನ.